ಕ್ಲಾಸ್ ಸ್ಟಾರ್ಟ್ ಮಾಡೋಣವಾ ಅಮ್ಮ ಸರಿ ಮೇಡಮ್ ಸರಿ ಓಕೆ ಈಗ ನಾವು ಇವತ್ತಿನ ಕ್ಲಾಸ್ ನಲ್ಲಿ ಈಗಿನಿಂದ ಅಂದ್ರೆ ಇವತ್ತಿನಿಂದ ನಾವು ಕಲಿಯುವ ಕ್ಲಾಸ್ ನೋಡುವ ಕ್ಲಾಸ್ ಇಲ್ಲಿ ನಾವು ಏನು ಅನ್ನೋದನ್ನ ತಿಳ್ಕೊಳ್ತಾ ಇದ್ದೀವಿ ಈಗಿನಿಂದ ನಾವು ಈ ಕ್ಲಾಸ್ ನಿಂದ ನಾವು ತಿಳ್ಕೊಳ್ಳಬೇಕಾಗಿರುವ ವಿಷಯವೇನೆಂದರೆ ಕನ್ನಡದಲ್ಲಿರುವ ಪ್ರತಿಯೊಂದು ಹೆಸರುಗಳನ್ನು ಕನ್ನಡದಲ್ಲಿರುವ ಪ್ರತಿಯೊಂದು ಹೆಸರುಗಳನ್ನು ಅಂದ್ರೆ ನಮ್ಮ ಕನ್ನಡ ಹೆಸರು ಇರ್ತಾವಲ್ವಾ ಕಮಲ ಸಾಕ್ಷಿ ಭಾಗ್ಯ ಈ ತರ ನಮ್ಮ ಹೆಸರು ಇರ್ತಾವಲ್ವಾ ಆ ಹೆಸರುಗಳನ್ನು ಇಂಗ್ಲಿಷ್ ನಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲದಂತೆ ಇಂಗ್ಲಿಷ್ ನಲ್ಲಿ ಬರೆಯಬೇಕು ಅನ್ನುವ ವಿಷಯವನ್ನು ಈಗ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಈ ಕ್ಲಾಸ್ ನಿಂದ ಓಕೆನಾ ಈ ಕ್ಲಾಸ್ ಅಂದ್ರೆ ನಾವು ಕನ್ನಡದಲ್ಲಿರುವ ಪ್ರತಿಯೊಂದು ಹೆಸರನ್ನು ಇಂಗ್ಲಿಷ್ ನಲ್ಲಿ ಈಸಿಯಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲದಂತೆ ಇಂಗ್ಲಿಷ್ ನಲ್ಲಿ ನಮ್ಮ ಹೆಸರಾಗ್ಬೋದು ನಮ್ಮ ಕುಟುಂಬ ಸಭ್ಯರ ಹೆಸರು ಆಗ್ಬೋದು ಫ್ರೆಂಡ್ಸ್ ಹೆಸರಾಗ್ಬೋದು ಯಾರ ಹೆಸರಾದ್ರೂ ಸರಿ ನಮಗೆ ಗೊತ್ತಿದ್ದಷ್ಟವರೆಗೆ ಈಗ ನಮ್ಮ ಹೆಸರು ನಾವು ಕಲ್ತಿರ್ತೀವಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲದಂತೆ ಬರಿತೀವಿ ಬೇರೆ ಹೆಸರು ಅಂದ್ರೆ ಎಷ್ಟು ಹೆಸರಂತೂ ನಾವು ಕಲಿತೀವಿ ಹೇಳ್ರಿ ಕಲಿಯೋದಕ್ಕೆ ಆಗೋಲ್ಲ ಅದೇ ತರ ಯಾವ ತರ ಬರೆಯಬೇಕು ಅನ್ನೋದನ್ನ ಹೆಸರುಗಳನ್ನು ಯಾವ ತರ ಬರೆಯಬೇಕು ಅನ್ನುವ ವಿಷಯವನ್ನು ತಿಳ್ಕೊಂಡ್ರೆ ನಮಗೆ ಎಷ್ಟು ಕಷ್ಟವಾದ ಹೆಸರಾದ್ರೂ ಸರಿ ಎಷ್ಟು ದೊಡ್ಡ ಹೆಸರಾದ್ರೂ ಸರಿ ನಮಗೆ ಈಸಿಯಾಗಿ ನಮಗ್ ನಾವೇ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲದಂತೆ ಬರೆಯುವುದನ್ನು ಇಲ್ಲಿ ಕಲಿತಾ ಇದ್ದೀವಿ ಮತ್ತೆ ಏನ್ ಮಾಡ್ಬೇಕು ಏನ್ ಕಲ್ತ್ರೆ ನಮಗೆ ಈ ಕನ್ನಡ ಹೆಸರುಗಳನ್ನು ಇಂಗ್ಲಿಷ್ ನಲ್ಲಿ ಬರೆಯೋದಕ್ಕೆ ಸಾಧ್ಯ ಏನ್ ಕಲ್ತ್ರೆ ನಾವು ಇಂಗ್ಲಿಷ್ ನಲ್ಲಿ ಹೆಸರುಗಳನ್ನು ಬರೆಯುತ್ತೇವೆ ಅನ್ನೋದನ್ನ ಇಲ್ಲಿ ಈ ಪುಸ್ತಕದ ಮೂಲಕ ನಾವು ಕ್ಲಿಯರ್ ಆಗಿ ತಿಳ್ಕೊಳ್ತಾ ಇದ್ದೀವಿ ಫಸ್ಟ್ ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಕಾಣಿಸ್ತಾ ಇದೆ ಮೇಡಮ್ ಓಕೆ ಇಲ್ಲಿ ಬಂದು ನಾವು ಕಲ್ತಿರಬೇಕಾದ ವಿಷಯ ಮೊದಲು ಕಲ್ತಿರಬೇಕಾದ ವಿಷಯಗಳು ಈಗ ನಾವು ಇಂಗ್ಲಿಷ್ ನಲ್ಲಿ ಹೆಸರುಗಳನ್ನು ಬರೆಯಬೇಕು ಅನ್ನುವಾಗ ನಾವು ಏನೇನ್ ಕಲ್ತಿರಬೇಕು ಅನ್ನೋದನ್ನೇ ಇಲ್ಲಿ ನೋಡ್ತಾ ಇದ್ದೀವಿ ಈ ಮೂರು ವಿಷಯಗಳನ್ನು ಪೂರ್ತಿಯಾಗಿ ತಿಳಿದುಕೊಂಡಿರ್ಬೇಕು ಏನ್ ಆ ಮೂರು ವಿಷಯಗಳು ಅಂದ್ರೆ ಮೊದಲನೇದಾಗಿ ಕನ್ನಡ ಅಕ್ಷರಮಾಲೆ ಕನ್ನಡ ಅಕ್ಷರಮಾಲೆ ಅಂದ್ರೆ ಆದಿಂದ ಜ್ಞಾದವರೆಗೆ ಆ ಇ ಉ ಅಮ್ಮಹವರೆಗೆ ಅದೇ ತರ ಕಾಕಾಗನ ಚಾಚದಜ್ಜನ ಟಾಟಾಡಡಣ ಈ ತರ ಜ್ಞಾದವರೆಗೆ ಪೂರ್ತಿಯಾಗಿ ತಿಳಿದುಕೊಂಡಿರಬೇಕು ಈ ಮೂರು ವಿಷಯಗಳಲ್ಲಿ ನಮಗೆ ಮೊದಲನೇದಾಗಿ ಕನ್ನಡ ಅಕ್ಷರಮಾಲೆ ಗೊತ್ತಲ್ವಾ ನಮ್ಗೆ ಆದಿಂದ ಜ್ಞಾದವರೆಗೆ ಪೂರ್ತಿಯಾಗಿ ತಿಳಿದಿರಬೇಕು ಅದೇ ರೀತಿಯಲ್ಲಿ ಎರಡನೇ ಪಾಯಿಂಟ್ ಏನದು ಕನ್ನಡ ಗುಣಿತಾಕ್ಷರಗಳು ಕನ್ನಡ ಗುಣಿತಾಕ್ಷರಗಳು ಅಂದ್ರೆ ಕಾಕಾ ಕೀಕಿ ಕೂಕು ಅದೇ ತರ ಗಾಗಾ ಗೀಗಿ ಈ ತರ ನಾವು ಜ್ಞಾದವರೆಗೆ ಗುಣಿತಾಕ್ಷರಗಳು ಕ್ಲೀನ್ ಆಗಿ ಎಲ್ಲ ನಾವು ಕಲ್ತಿರಬೇಕು ಓಕೆನಾ ಇದು ಏನ್ ಪ್ರಾಬ್ಲಮ್ ಇಲ್ವಲ್ಲ ಇಲ್ಲ ಮೇಡಮ್ ಕನ್ನಡ ಅಕ್ಷರಮಾಲೆ ಆದಿಂದ ಜ್ಞಾದವರೆಗೆ ಕಲ್ತಿರಬೇಕು ತಿಳಿದುಕೊಂಡಿರಬೇಕು ಎರಡನೇದಾಗಿ ಕನ್ನಡ ಗುಣಿತಾಕ್ಷರಗಳು ಅಂದ್ರೆ ಕಾಕಾ ಕೀಕಿ ಗಾಗಾ ಗೀಗಿ ಚಾಚಾ ಚೀಚಿ ಎಲ್ಲ ನಾವು ಜ್ಞಾದವರೆಗೆ ಪೂರ್ತಿಯಾಗಿ ತಿಳಿದಿರಬೇಕು ಅದೇ ರೀತಿಯಾಗಿ ನಮಗೆ ಇಂಗ್ಲಿಷ್ ಅಕ್ಷರಗಳು ಅಂದ್ರೆ ಎ ಟು ಜೆಡ್ ಎದಿಂದ ಜೆಡ್ ವರೆಗೆ ನಮಗೆ ಅದು ಕ್ಯಾಪಿಟಲ್ ಲೆಟರ್ಸ್ ಸ್ಮಾಲ್ ಲೆಟರ್ಸ್ ಯಾವ್ದಾದ್ರೂ ಸರಿ ಎ ಟು ಜೆಡ್ ಅಕ್ಷರಗಳು ತಿಳಿದಿರಬೇಕು ಇಂಗ್ಲಿಷ್ ಅಕ್ಷರಗಳು ಎ ಟು ಜೆಡ್ ನಮಗೆ ತಿಳಿದಿರಬೇಕು ಈ ಮೂರು ಪದ್ಧತಿಗಳನ್ನು ನಾವು ಚೆನ್ನಾಗಿ ತಿಳಿದುಕೊಂಡ್ರೆ ನಾವು ಕನ್ನಡದಿಂದ ಇಂಗ್ಲಿಷ್ ನಲ್ಲಿ ಹೆಸರುಗಳನ್ನು ಈಸಿಯಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲದಂತೆ ಕಲಿಯಬಹುದು ಓಕೆನಾ ಓಕೆ ಮೇಡಮ್ ಈ ಮೂರಲ್ಲಿ ನಿಮ್ಗೆ ಏನಾದ್ರೂ ಪ್ರಾಬ್ಲಮಾ ಅಂದ್ರೆ ಕನ್ನಡ ಅಕ್ಷರಮಾಲೆ ಆಗ್ಬಹುದು ಕನ್ನಡ ಗುಣಿತಾಕ್ಷರಗಳು ಇಂಗ್ಲಿಷ್ ಅಕ್ಷರಗಳು ಎ ಟು ಜೆಡ್ ಈ ಮೂರು ಈ ಮೂರು ಪಾಯಿಂಟ್ಸ್ ನಿಮ್ಗೆ ಏನಾದ್ರೂ ಈ ಪಾಯಿಂಟ್ಸ್ ನನಗೆ ಬರಲ್ಲ ಇದು ಇಲ್ಲಿ ಕಲಿಬೇಕು ನನಗೆ ಗೊತ್ತಿಲ್ಲ ಇದು ಅನ್ನೋದು ಏನಾದ್ರೂ ನಿಮ್ಗೆ ಡೌಟ್ ಇದೆಯಾ ಮೇಡಮ್ ಇಲ್ಲ ಏನಿಲ್ಲ ಈ ಮೂರು ಕ್ಲೀನ್ ಅಲ್ವಾ ಹೌದು ಮೇಡಮ್
ಒಂದ್ ವೇಳೆ ಏನಾದ್ರೂ ಡೌಟ್ ಇದ್ರೆ ಕೂಡ ಪುಸ್ತಕದಲ್ಲಿ ಇರುತ್ತೆ, ನೋಡ್ಕೋಬಹುದು. ಓಕೆನಾ? ನಾವೀಗ ಕನ್ನಡದಲ್ಲಿರುವ ಹೆಸರುಗಳನ್ನು ಇಂಗ್ಲಿಷ್ ನಲ್ಲಿ ಯಾವ ತರ ಬರೆಯಬೇಕು ಅನ್ನುವ ವಿಷಯವನ್ನು ಪೂರ್ತಿಯಾಗಿ ತಿಳಿದುಕೊಳ್ಳುತ್ತಿದ್ದೇನೆ. ಈಗ ತಿಳಿದಿರಬೇಕಾಗಿರುವ ವಿಷಯಗಳನ್ನಾದ್ರೆ ತಿಳಿದುಕೊಂಡಿದೀವಿ ಅಲ್ವಾ? ನಮ್ಗೆ ಏನೇನ್ ಗೊತ್ತಿರಬೇಕು, ಒಂದು ಹೆಜ್ಜೆ ಮುಂದೆ ಹಾಕ್ಬೇಕು ಅಂದ್ರೆ ಏನೇನ್ ಗೊತ್ತಿರಬೇಕು ಅವು ಗೊತ್ತಿದೆ. ಓಕೆನಾ? ಈಗ ಪ್ರತ್ಯೇಕವಾಗಿ ನಾವು ಇಲ್ಲಿ ನೋಡುವ ವಿಷಯಗಳು, ಓಕೆನಾ? ಇಲ್ಲಿ ನೋಡಿ, ಸೆಕೆಂಡ್ ಸ್ಟೆಪ್ ಅಂದ್ರೆ ಫಸ್ಟ್ ಸ್ಟೆಪ್ ನಲ್ಲಿ ಏನೇನ್ ತಿಳಿದುಕೊಂಡಿರಬೇಕು ಅನ್ನೋದನ್ನ ನೋಡಿದೀವಲ್ವಾ. ಅದೇ ರೀತಿಯಲ್ಲಿ ಸೆಕೆಂಡ್ ಸ್ಟೆಪ್, ಸೆಕೆಂಡ್ ಸ್ಟೆಪ್ ಅಂದ್ರೇನು, ಕನ್ನಡದಲ್ಲಿರುವ ಪ್ರತಿಯೊಂದು ಹೆಸರುಗಳನ್ನು ಇಂಗ್ಲಿಷ್ ನಲ್ಲಿ ಬರೆಯಬೇಕು ಅಂದ್ರೆ ಏನೇನ್ ಕಲ್ತ್ಕೋಬೇಕು, ಈಗ ಕಲ್ತ್ಕೋಬೇಕು. ಇಷ್ಟವರೆಗೆ ಏನ್ ನೋಡಿದ್ವಿ, ಆಲ್ರೆಡಿ ತಿಳಿದಿರುವ ವಿಷಯ ತಿಳಿದಿದೆಯಾ ಇಲ್ವಾ ಅನ್ನೋದನ್ನ ನೋಡಿದೀವಿ. ಓಕೆ, ಅದೆಲ್ಲ ಕ್ಲಿಯರ್ ಆಗಿದೆ. ಈಗ ನಾವು ಸ್ಟೆಪ್ ಬೈ ಸ್ಟೆಪ್ ಮುಂದೆ ಹೋಗ್ಬೇಕಲ್ವಾ? ಹೌದು ಮೇಡಮ್. ಮುಂದೆ ಹೋಗ್ಬೇಕು ಅಂದ್ರೆ ಏನೇನ್ ಕಲ್ತ್ಕೊಳ್ತಾ ಹೋಗ್ಬೇಕು ಅನ್ನೋದನ್ನ ಇಲ್ಲಿ ನೋಡ್ತಾ ಇದೀವಿ. ಏನೇನ್ ಕಲಿತಾ ಹೋಗ್ಬೇಕು, ಓಕೆನಾ? ಮುಖ್ಯವಾದ ವಿಷಯ, ಇಂಗ್ಲಿಷ್ ನಲ್ಲಿ ಬರೆಯಬೇಕೆಂದರೆ ಮೂರು ಪದ್ಧತಿಗಳನ್ನು ನಾವು ಕಲಿತುಕೊಳ್ಳಬೇಕು, ಕಲಿಯಬೇಕು ಮುಂದೆ ಅಂದ್ರೆ. ಈಗ ಒಂದೊಂದು ಸೇರಿಸಿ ನಾವು ಕಲಿತಾ ನೋಡ್ತಾ ನಾವು ಕನ್ನಡ ಹೆಸರುಗಳನ್ನು ಇಂಗ್ಲಿಷ್ ನಲ್ಲಿ ಬರೆಯಲು ಸಾಧ್ಯವಾಗುತ್ತದೆ, ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ. ಓಕೆನಾ? ಈ ಕನ್ನಡ ಹೆಸರುಗಳನ್ನು ಬರೆಯಬೇಕಂದ್ರೆ ಏನೇನ್ ತಿಳ್ಕೊಳ್ಬೇಕು, ಮೂರು ಪದ್ಧತಿಗಳನ್ನು ತಿಳಿದುಕೊಳ್ಳಬೇಕು. ಆ ಮೂರು ಪದ್ಧತಿಗಳಂದ್ರೆ ಏನು ಫಸ್ಟ್ ಅದು ಗಮನಿಸ್ಬೇಕು. ಇಲ್ಲಿ ನೋಡ್ತಾ ಇದೀವಲ್ವಾ, ಈ ಲಾಸ್ಟ್ ಕೂಡ ನೋಡಿದ್ವಲ್ಲ, ಮೂರು ಮುಖ್ಯವಾದ ವಿಷಯಗಳು ತಿಳಿದುಕೊಳ್ಳಬೇಕು. ಆದ್ಮೇಲೆ ನಾವು ಇಂಗ್ಲಿಷ್ ನಲ್ಲಿ ಮುಂದೆಜ್ಜೆ ಹಾಕ್ಬೇಕು ಅಂದ್ರೆ ಪದ್ಧತಿಗಳನ್ನು ಫಾಲೋ ಮಾಡ್ಬೇಕು. ಆ ಪದ್ಧತಿಗಳೇನು ಅನ್ನೋದನ್ನೇ ಇಲ್ಲಿ ನೋಡ್ತಾ ಇದ್ದೀವಿ. ಫಸ್ಟ್ ಮೊದಲನೇದಾಗಿ ಅಕ್ಷರಗಳನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಬರೆಯಬೇಕು. ಈಗ ಅಕ್ಷರಗಳು ಬರ್ತಾವಲ್ಲ ನಮ್ಗೆ, ಆ ಈ ಕಾಕ ಗಗ್ಗನ ಚಾಚ ಜನ ಕಾಕಾ ಕಿಕಿ ಗುಣಿತ ಅಕ್ಷರಗಳೆಲ್ಲ ಬರ್ತಾವಲ್ವಾ, ನೋಡಿದಿವಲ್ವಾ? ಅಲ್ಲಿಂದ ಅದು ಕನ್ಫರ್ಮ್ ಮಾಡ್ಕೊಂಡ್ಮೇಲೆನೆ ನಾವು ನೆಕ್ಸ್ಟ್ ಸ್ಟೆಪ್ ಗೆ ಹೋಗ್ತಾ ಇದೀವಲ್ವಾ. ಈಗ ಆ ಕಲ್ತಿರುವ ಅಕ್ಷರಗಳನ್ನು, ಪ್ರತಿಯೊಂದು ಅಕ್ಷರಗಳನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಬರೆಯಬೇಕು ಅನ್ನುವ ಮೊದಲನೇ ಪಾಯಿಂಟ್, ಮೊದಲನೇ ಪದ್ಧತಿ, ಅಕ್ಷರಗಳನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಬರೆಯಬೇಕು ಅನ್ನುವುದನ್ನು ಇಲ್ಲಿ ಮೊದಲನೇ ಪದ್ಧತಿಯಲ್ಲಿ ತಿಳ್ಕೊಳ್ತೀವಿ. ಅದೇ ರೀತಿಯಲ್ಲಿ ಎರಡನೇ ಪದ್ಧತಿ ಸೊನ್ನೆ ಪದ್ಧತಿ. ಸೊನ್ನೆ ಪದ್ಧತಿ ಅಂದ್ರೆ ಏನು ಅಂದ್ರೆ, ನಾವು ಬರೆಯುವ ಹೆಸರನ್ನು ಅಂದ್ರೆ ಇಲ್ಲಿ ಅಕ್ಷರಗಳು ಜೋಡಿಸಿ ಹೆಸರು ಬರಿತೀವಲ್ವಾ, ಆ ಹೆಸರಿನ ಮಧ್ಯದಲ್ಲಿ ಸೊನ್ನೆ ಬಂದಾಗ ಹೇಗೆ ಬರೆಯಬೇಕು. ಈಗ ಫಾರ್ ಎಕ್ಸಾಂಪಲ್, ಸಾಂಬಾ, ಅಂಬಿಕಾ, ಚಂದ್ರ ಅಂತ ಬರ್ತಾ ಇರ್ತಾವಲ್ವಾ, ಈ ಹೆಸರಿನ ಮಧ್ಯದಲ್ಲಿ ಸೊನ್ನೆ ಇದೆಯಲ್ವಾ. ಆ ತರ ಹೆಸರುಗಳು ಬಂದಾಗ ಯಾವ ತರ ಉಪಯೋಗಿಸಬೇಕು, ನಾವು ಯಾವ ಅಕ್ಷರಗಳನ್ನು ಉಪಯೋಗಿಸಿಕೊಳ್ಳಬೇಕು ಇಂಗ್ಲಿಷ್ ನಲ್ಲಿ ಅನ್ನುವ ಪದ್ಧತಿಯನ್ನೇ ಈ ಎರಡನೇ ಪದ್ಧತಿಯಲ್ಲಿ ನಾವು ತಿಳಿದುಕೊಳ್ಳುತ್ತೇವೆ. ಫಸ್ಟ್ ಏನು, ಅಕ್ಷರಗಳನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಬರೀಬೇಕು. ರಾಮ, ಸೀತಾ ಈ ತರ ಎಲ್ಲ ಸಾಧಾರಣವಾದ ಹೆಸರುಗಳೆಲ್ಲ ಈ ಮೊದಲನೇ ಪದ್ಧತಿ ಕಲ್ತ್ರೆ ಬಂದ್ಬಿಡುತ್ತೆ. ಎರಡನೇ ಪದ್ಧತಿಯಲ್ಲಿ ಮತ್ತೆ ಹೆಸರಿನ ಮಧ್ಯದಲ್ಲಿ ನಾವು ಕನ್ನಡದಲ್ಲಿರುವ ಹೆಸರುಗಳನ್ನು ಬರೆಯುವಾಗ ಮಧ್ಯದಲ್ಲಿ ಸೊನ್ನೆ ಬಂದಾಗ ಇಂಗ್ಲಿಷ್ ನಲ್ಲಿ ಹೇಗೆ ಬರೆಯಬೇಕು, ಸೆಕೆಂಡ್ ಪಾಯಿಂಟ್ ಇದು. ಅದೇ ರೀತಿಯಲ್ಲಿ ಥರ್ಡ್ ಪಾಯಿಂಟ್, ಮೂರನೇ ಪದ್ಧತಿ, ಒತ್ತುಗಳು ಬಂದಲ್ಲಿ ಅಂದ್ರೇನು, ನಾವು ಬರೆಯುವ ಹೆಸರಿನಲ್ಲಿ ಒತ್ತಕ್ಷರಗಳು ಬಂದಲ್ಲಿ ಇಂಗ್ಲಿಷ್ ನಲ್ಲಿ ಹೇಗೆ ಬರೆಯಬೇಕು ಅನ್ನುವ ವಿಷಯವನ್ನೇ ಈ ಮೂರನೇ ಪದ್ಧತಿಯಲ್ಲಿ ತಿಳ್ಕೊಳ್ತೀವಿ. ಈ ಮೂರು ಪದ್ಧತಿಗಳನ್ನು ಕಲ್ತ ಮೇಲೆ ನಾವು ಎಷ್ಟು ದೊಡ್ಡ ಹೆಸರನ್ನಾದ್ರೂ ಸರಿ, ಎಷ್ಟು ಕಷ್ಟವಾದ ಹೆಸರನ್ನಾದ್ರೂ ಸರಿ ಈಸಿಯಾಗಿ ಬರೆಯಬಹುದು. ಓಕೆನಾ? ಅದನ್ನ ಕಲಿಬೇಕು ಅಂದ್ರೆ ಒಂದೊಂದ್ ಸ್ಟೆಪ್ ನೋಡ್ತಾ ಹೋಗ್ಬೇಕು ನಾವು. ಫಸ್ಟ್ ಏನ್ ಸ್ಟೆಪ್ ಇದು, ಮೊದಲನೇ ಪದ್ಧತಿ ಏನು, ಅಕ್ಷರಗಳನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಬರೆಯಬೇಕು ಅದನ್ನ ಫಸ್ಟ್ ಪಾಯಿಂಟ್ ಆಗಿ ನಾವು ತಗೊಳ್ತಾ ಇದೀವಿ. ಓಕೆನಾ? ಮುಂದೆ ಹೋಗೋಣ. ಅರ್ಥ ಆಯ್ತಲ್ವಾ ಇಲ್ಲಿವರೆಗೆ ನಿಮ್ಗೆ?
ಅರ್ಥ ಆಯ್ತು ಮೇಡಮ್. ಓಕೆ, ಈ ಮೂರು ಪದ್ಧತಿಗಳನ್ನು ನಾವು ಕಲ್ತ್ಕೊಂಡ್ರೆ ಸಾಕು, ಎಂತ ಹೆಸರನ್ನಾದ್ರೂ ಸರಿ ನಾವು ಈಸಿಯಾಗಿ ಬರೆಯಬಹುದು. ಕನ್ನಡ ಹೆಸರುಗಳನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಬರೆಯಬೇಕು ಅನ್ನುವ ಕಾನ್ಸೆಪ್ಟ್ ನಾವು ಮುಂದೆಜ್ಜೆ ಹೋಗ್ತಾ ಇದ್ದೀವಿ. ಮೊದಲನೇದಾಗಿ, ಮೊದಲನೇ ಪದ್ಧತಿ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ, ಕಾಣಿಸ್ತಾ ಇದೆ ಮೇಡಮ್. ಅಕ್ಷರ ಅಕ್ಷರಗಳನ್ನು ಇಂಗ್ಲಿಷ್ ನಲ್ಲಿ ಬರೆಯುವ ಪದ್ಧತಿ ಮೊದಲನೇ ಪದ್ಧತಿ. ಮರೆ ಅಕ್ಷರ ಅಕ್ಷರಗಳನ್ನು ಬರಿಬೇಕಂದ್ರೆ ಯಾವೋ ಒಂದು ಇಂಗ್ಲಿಷ್ ಅಕ್ಷರಗಳು ನಾವು ಯೂಸ್ ಮಾಡ್ಬೇಕಲ್ವಾ? ಯಾವ ಅಕ್ಷರಕ್ಕೆ ಯಾವ ಅಕ್ಷರ ನಾವು ಜೋಡಿಸ್ತೀವಿ ಅನ್ನೋದೇ ಇಲ್ಲಿ ಪಾಯಿಂಟ್. ಇದರಲ್ಲಿ ಡಿವೈಡ್ ಮಾಡಿದೀವಲ್ವಾ, ಕಾಣಿಸ್ತಾ ಇದೆಯಲ್ಲ. ಪಾಯಿಂಟ್ ನಂಬರ್ ಒನ್, ಪಾಯಿಂಟ್ ನಂಬರ್ ಟೂ. ಇಲ್ಲಿ ನಾವು ಈ ಎರಡು ಬಾಕ್ಸ್ ನಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಎರಡು ಬಾಕ್ಸ್ ನಲ್ಲಿ ಇರುವ ಅಕ್ಷರಗಳನ್ನು ಯಾವ ಅಕ್ಷರಕ್ಕೆ ಯಾವ ಅಕ್ಷರ ಬರುತ್ತೆ. ಕನ್ನಡದಲ್ಲಿ ಇರುವ ಅಕ್ಷರ ಯಾವುದಾದ್ರು ಇರುತ್ತಲ್ಲ ಸೈಡ್ಗೆ, ನಿಮಗೆ ಕಾಣಿಸ್ತಾ ಇದೆಯಲ್ಲ ಇಲ್ಲಿ, ಈ ಯಾವ ಅಕ್ಷರಕ್ಕೆ ಇಂಗ್ಲಿಷ್ ನಲ್ಲಿ ಯಾವ ಅಕ್ಷರ ಉಪಯೋಗಿಸಬೇಕು ಅನ್ನುವ ವಿಷಯವನ್ನೇ ಈ ಪೇಪರ್ ಅಲ್ಲಿ ನಾವು ತಿಳ್ಕೊಳ್ತೀವಿ. ಚೆನ್ನಾಗಿ ನೋಡೋಣ, ಓಕೆನಾ? ಫಸ್ಟ್ ಏನಿಲ್ಲಿ, ಕ ಕ ಕಾಣಿಸ್ತಾ ಇದೆಯಲ್ಲ, ಕ ಅನ್ನುವ ಅಕ್ಷರಕ್ಕೆ ಇಂಗ್ಲಿಷ್ ನಲ್ಲಿ ಯಾವ ಅಕ್ಷರವನ್ನು ಉಪಯೋಗಿಸಬೇಕು? ಕೆ. ಮತ್ತೆ ಕೆ ಅಂದ್ರೆ ನಮ್ಗೆ ಇಲ್ಲಿ ಡೌಟ್ ಬರ್ಬೇಕಲ್ವಾ? ಕ ಅನ್ನುವ ಅಕ್ಷರಕ್ಕೆ ಕೆ ಎ ಅನ್ನುವ ಎರಡು ಅಕ್ಷರಗಳ ಸ್ಪೆಲ್ಲಿಂಗ್ ಬರುತ್ತೆ. ಮತ್ತೆ ನೀವಿಲ್ಲಿ ಜಸ್ಟ್ ಕೆ ಅನ್ನುವ ಅಕ್ಷರ ಮಾತ್ರ ಬರ್ದಿದಿರಲ್ವಾ, ಮತ್ತಿದು ಏನು ಅನ್ನುವ ಡೌಟ್ ಬರುತ್ತೆ ಅಲ್ವಾ? ನಾವ್ ಅದಕ್ಕೆ ಆ ಡೌಟ್ ನ ಹೀಗೆ ಕ್ಲಿಯರ್ ಮಾಡ್ಕೋಬೇಕು, ಓಕೆನಾ? ನಾನು ಹೇಳ್ತಾ ಇರುವ ಪದ್ಧತಿಲಿ ಎರಡು ಬಾಕ್ಸ್ ಗಳು ಕಾಣಿಸ್ತಾ ಇದಾವಲ್ವಾ ನಿಮ್ಗೆ? ಆ ಎರಡು ಅಕ್ಷರಗಳನ್ನು ಜೋಡಿಸಿದ್ರೇನೆ ನಮಗೆ ಪೂರ್ತಿ ಅಕ್ಷರ ಏರ್ಪಡೋದು. ನಾವು ಕನ್ನಡದಲ್ಲಿ ಕಲ್ತಿರ್ತೀವಲ್ವಾ, ಚಿಕ್ಕಂದಲ್ಲಿ ಕ ಪ್ಲಸ್ ಆ, ಅವೆರಡು ಜೋಡಿಸಿದ್ರೇನೆ ಕ ಆಗುತ್ತೆ. ಗ ಪ್ಲಸ್ ಆ, ಅವೆರಡು ಜೋಡಿಸಿದ್ರೇನೆ ಗ ಆಗುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ನಮ್ಗೆ, ಓಕೆನಾ? ಇಲ್ಲಿ ನಾವು ಏನಂತ ತಿಳ್ಕೊಳ್ತಾ ಬರೋಣ. ಇಲ್ಲಿ ಮೊದಲನೇ ಪದ್ಧತಿಯಲ್ಲಿ ಕ ಅನ್ನುವ ಅಕ್ಷರಕ್ಕೆ ಪ್ರಾರಂಭಿಸುವ ಅಕ್ಷರ ಕೆ. ಅರ್ಥ ಆಯ್ತಲ್ವಾ? ಪೂರ್ತಿಯಾಗಿ ಅಲ್ಲ, ಕ ಅನ್ನುವ ಅಕ್ಷರಕ್ಕೆ ಪ್ರಾರಂಭ ಮಾಡುವ ಅಕ್ಷರ. ಫಾರ್ ಎಕ್ಸಾಂಪಲ್, ಕಾವೇರಿ, ಕಮಲ, ಕವಿತಾ, ಕಾರ್ತಿಕ ಅಂತ ಹೆಸರುಗಳು ಬರೆಯಬೇಕಾದ ಬಂದಾಗ ಆ ಸಮಯದಲ್ಲಿ ನಾವು ಯಾವ ಅಕ್ಷರದಿಂದ ಪ್ರಾರಂಭಿಸ್ತೇವೆ? ಕೆ. ಸೊ ನಾವೀಗ ತಿಳ್ಕೊಳ್ಬೇಕಾಗಿರುವ ವಿಷಯ ಏನು, ಕೆ ಪ್ರಾರಂಭದ ಅಕ್ಷರ. ಯಾವ ಅಕ್ಷರಕ್ಕಾದ್ರೂ ಸರಿ, ಯಾವ ಅಕ್ಷರಕ್ಕೆ ಯಾವ ಪ್ರಾರಂಭದ ಅಕ್ಷರ ಬರುತ್ತೆ ಅನ್ನುವ ಪದ್ಧತಿಯನ್ನು ಮಾತ್ರ ನೋಡ್ತಾ ಇದೀವಿ ಅಷ್ಟೇ, ಮುಂದೆ ಹೋಗ್ಬಾರ್ದು, ಓಕೆನಾ? ಒಂದೊಂದ್ ಸ್ಟೆಪ್ ಒಂದೊಂದ್ ಸ್ಟೆಪ್ ಹೋದ್ರೇನೆ ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ, ಓಕೆನಾ? ಈಗ ಏನ್ ಇಲ್ಲಿ ತಿಳ್ಕೊಳ್ತಾ ಇರೋದು, ಲೆಫ್ಟ್ ಸೈಡ್ ನಲ್ಲಿ ಇರುವ ಬಾಕ್ಸ್ ನಲ್ಲಿ ಪ್ರಾರಂಭದ ಅಕ್ಷರ, ರೈಟ್ ಸೆಲ್ ಸೈಡ್ ನಲ್ಲಿ ಇರುವ ಬಾಕ್ಸ್ ನಲ್ಲಿ ಜೋಡಿಸುವ ಅಕ್ಷರ, ಓಕೆನಾ? ಅರ್ಥ ಆಯ್ತಲ್ಲ? ಈಗ ಪ್ರಾರಂಭ ಅಕ್ಷರಗಳು ತಿಳ್ಕೊಳ್ಳೋಣ. ಯಾವ ಅಕ್ಷರಕ್ಕೆ, ಕನ್ನಡ ಅಕ್ಷರಕ್ಕೆ ಯಾವ ಇಂಗ್ಲಿಷ್ ಲೆಟರ್ ಬರುತ್ತೆ ಅನ್ನುವುದನ್ನು ತಿಳ್ಕೊಳ್ತಾ ಹೋಗೋಣ. ಕ ಅನ್ನುವ ಕನ್ನಡ ಅಕ್ಷರಕ್ಕೆ ಪ್ರಾರಂಭ ಮಾಡುವ ಅಕ್ಷರ, ಪ್ರಾರಂಭದ ಅಕ್ಷರ ಕೆ. ಗ ಅನ್ನುವ ಕನ್ನಡ ಅಕ್ಷರಕ್ಕೆ ಜಿ ಅನ್ನುವ ಇಂಗ್ಲಿಷ್ ಅಕ್ಷರದಿಂದ ಪ್ರಾರಂಭಿಸಬೇಕು, ಓಕೆನಾ? ಅರ್ಥ ಆಯ್ತಲ್ವಾ? ಓಕೆ ಮೇಡಮ್. ಚ ಅನ್ನುವ ಕನ್ನಡ ಅಕ್ಷರಕ್ಕೆ ಸಿ ಹೆಚ್ ಅನ್ನುವ ಅಕ್ಷರಗಳು ಪ್ರಾರಂಭಿಸಬೇಕು. ಜ ಜೆ ಜ ಅನ್ನುವ ಕನ್ನಡ ಅಕ್ಷರಕ್ಕೆ ಇಂಗ್ಲಿಷ್ ಅಕ್ಷರ ಜೆ ದಿಂದ ಪ್ರಾರಂಭಿಸಬೇಕು. ಟ ಇದರಲ್ಲಿ ಇನ್ನೊಂದು ಡೌಟ್ ಕೂಡ ಬರುತ್ತೆ ನಿಮ್ಗೆ, ಇಲ್ಲಿ ಎಷ್ಟಿದ್ರೆ ಕೂಡ ಕ ಚ ಡ ಜ ಟ ಅಂತ ಹೇಳಿ ಚಿಕ್ಕ ಅಕ್ಷರಗಳು ಇವೇ ಇದಾವಲ್ಲ. ಮತ್ತೆ ದೊಡ್ಡ ಖ ಎಲ್ಲಿ, ಘ ಎಲ್ಲಿ, ಝ ಎಲ್ಲಿ ಅಂತ ಹೇಳಿ ನಮ್ಗೆ ಡೌಟ್ ಬರುತ್ತಲ್ವಾ? ಈಗ ಅವೆಲ್ಲ ಸೇರಿಸ್ಕೊಂಡು ಪ್ರತಿಯೊಂದು ನೋಡ್ಬೇಕಂದ್ರೆ ಎಷ್ಟು ಜಾಸ್ತಿ ಅಕ್ಷರಗಳಾಗ್ತಾವಲ್ವಾ? ಆಗ ಅವೆಲ್ಲ ನೆನ್ಪಿಗಿಟ್ಕೋಬೇಕು ಅಂದ್ರೆ ನಮ್ಗೆ ಸ್ವಲ್ಪ ಕಷ್ಟವಾಗುತ್ತೆ. ಅದಕ್ಕಾಗಿ ನಾವ್ ಏನ್ ಮಾಡ್ತಾ ಇದೀವಿ ಇಲ್ಲಿ, ಜಸ್ಟ್ ಅದಕ್ಕೊಂದು ಸಿಂಪಲ್ ಲಾಜಿಕ್ ಇರುತ್ತೆ. ಆ ಲಾಜಿಕ್ ಇದ್ರೆ ಇವೆಲ್ಲ ಕಲ್ತ ಮೇಲೆ ಅದನ್ನ ಒಂದೇ ಜಸ್ಟ್ ಎರಡು ನಿಮಿಷದಲ್ಲಿ ನಾವು ಅದನ್ನ ಆ ಪದ್ಧತಿಯನ್ನು ತಿಳ್ಕೊಳ್ಬಹುದು.
ಏನ ಪದ್ಧತಿ ಅನ್ನೋದು ದೊಡ್ಡ ಅಕ್ಷರಗಳಿಗೆ ಅಂದ್ರೆ ಖ ಘ ಈ ಅಕ್ಷರಗಳಿಗೆ ಯಾವ ಅಕ್ಷರವನ್ನು ಜೋಡಿಸಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆನಾ? ನಾವು ಇವೆಲ್ಲ ನೋಡಿರ್ತೀವಲ್ವಾ, ಅದು ಜಸ್ಟ್ ಸುಲಭವಾಗುತ್ತದೆ. ಓಕೆನಾ? ಅರ್ಥ ಆಯ್ತಲ್ಲ. ಟ ಅನ್ನುವ ಅಕ್ಷರಕ್ಕೆ ಇಂಗ್ಲಿಷ್ ಪ್ರಾರಂಭದ ಅಕ್ಷರ ಟಿ. ಡ ಅನ್ನುವ ಕನ್ನಡ ಅಕ್ಷರಕ್ಕೆ ಇಂಗ್ಲಿಷ್ ನಲ್ಲಿ ಪ್ರಾರಂಭಿಸಬೇಕಾದ ಅಕ್ಷರ ಡಿ. ಅದೇ ರೀತಿಯಲ್ಲಿ ನ, ನ ಕನ್ನಡ ಅಕ್ಷರಕ್ಕೆ ಎನ್ ಇಂಗ್ಲಿಷ್ ನಲ್ಲಿ ಪ್ರಾರಂಭಿಸುವ ಅಕ್ಷರ. ತ ಟಿ ಹೆಚ್, ದ ಡಿ ಹೆಚ್, ನ ಎನ್. ಇಲ್ಲಿ ಮತ್ತೆ ಅಣ ನ ಕೂಡ ಸೇಮ್ ಎನ್ ಅನ್ನುವ ಅಕ್ಷರ ಬಂದಿದೆ. ಇದೇ ರೀತಿಯಲ್ಲಿ ತಾತದನ್ನ ನಾಕಿ ಕೂಡ ಇಲ್ಲಿ ಸೇಮ್ ಎನ್ ಅನ್ನುವ ಅಕ್ಷರನೇ ಬಂದಿದೆಯಲ್ಲ, ಎರಡು ಸೇಮ್. ಓಕೆನಾ? ಕನ್ಫ್ಯೂಸ್ ಏನ ಆಗ್ಬಾರ್ದು. ಪ ಅನ್ನುವ ಕನ್ನಡ ಅಕ್ಷರಕ್ಕೆ ಪಿ ಅನ್ನುವ ಇಂಗ್ಲಿಷ್ ಪ್ರಾರಂಭದ ಅಕ್ಷರ. ಬ ಬಿ, ಮ ಎಂ ಪ್ರಾರಂಭದ ಅಕ್ಷರ ಎಂ, ಯ ವೈ. ಯ ಅನ್ನುವ ಕನ್ನಡ ಅಕ್ಷರಕ್ಕೆ ಪ್ರಾರಂಭದ ಅಕ್ಷರ ಇಂಗ್ಲಿಷ್ ನಲ್ಲಿ ವೈ. ರ, ರ ಅನ್ನುವ ಕನ್ನಡ ಅಕ್ಷರಕ್ಕೆ ಆರ್. ಲ ಎಲ್. ವ ವಿ ಅಥವಾ ಡಬ್ಲ್ಯೂ, ಇಲ್ಲಿ ಎರಡು ಅಕ್ಷರಗಳಿದಾವಲ್ವಾ. ವ ಅನ್ನುವ ಸೌಂಡ್ ಬಂದಲ್ಲಿ ನಾವು ಹೆಸರುಗಳು ಬರೆಯುವಾಗ ವ ಅನ್ನುವ ಸೌಂಡ್ ಬಂದಲ್ಲಿ ನಾವು ವಿ ಅಥವಾ ಡಬ್ಲ್ಯೂ ಈ ಎರಡು ಅಕ್ಷರಗಳಿಂದ ನಾವು ಯಾವ್ದಾದ್ರೂ ಸರಿ ಅದು ಯಾವ ಅಕ್ಷರ ಯಾವ ಸಮಯದಲ್ಲಿ ಜೋಡಿಸ್ಬೇಕು ಅನ್ನೋದನ್ನ ಮುಂದೆ ನೋಡೋಣ. ಓಕೆನಾ? ವಿ ಮತ್ತು ಡಬ್ಲ್ಯೂ ಈ ಎರಡು ಅಕ್ಷರಗಳು ವ ಅನ್ನುವ ಸೌಂಡ್ಗೆ ಉಪಯೋಗಿಸ್ತೇವೆ. ಅದೇ ರೀತಿಯಲ್ಲಿ ಶ, ಎಸ್ ಎಚ್ ಪ್ರಾರಂಭದ ಅಕ್ಷರ ಮಾತ್ರ ನೋಡ್ತಾ ಇದೀವಮ್ಮ. ಪೂರ್ತಿ ಅಕ್ಷರ ಅಲ್ಲ, ಕನ್ಫ್ಯೂಸ್ ಆಗ್ಬಾರ್ದು. ಶ ಶ ಅಂದ್ರೆ ಕೂಡ ಎಸ್ ಎಚ್, ಈ ಎರಡು ಸ್ಪೆಲ್ಲಿಂಗ್ಸ್ ಸೇಮ್. ನಾವು ಕನ್ನಡದಲ್ಲಿ ಡಿಫ್ರೆಂಟ್ ಆಗಿ ಬರೆದ್ರೂ ಕೂಡ ಇಂಗ್ಲಿಷ್ ನಲ್ಲಿ ಸೇಮ್ ಸ್ಪೆಲ್ಲಿಂಗ್. ಶ ಶ ಎಸ್ ಎಚ್ ಎಸ್ ಎಚ್ ಸೇಮ್. ಅದೇ ರೀತಿಯಲ್ಲಿ ಸ, ಎಸ್. ಹ ಪ್ರಾರಂಭದ ಅಕ್ಷರ ಹೆಚ್. ಳ ಪ್ರಾರಂಭದ ಅಕ್ಷರ ಎಲ್. ಓಕೆನಾ? ಇದರಲ್ಲಿ ಏನಾದರೂ ಡೌಟ್ ಇದೆಯಾ ನಿಮಗೆ? ಒಂದಕ್ಕೆ ಎರಡು ಸಾರಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ನಾಳೆ ನಿಮಗೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಕೂಡ ನೋಡದೆ ಅಂದರೆ ನೋಡಿಲ್ಲಾರ್ದಂತೆ ನಾವು ಪ್ರಾಕ್ಟೀಸ್ ಮಾಡಿರ್ತೀವಲ್ಲ. ಪ ಅನ್ನುವ ಕನ್ನಡ ಅಕ್ಷರಕ್ಕೆ ಪ್ರಾರಂಭದ ಅಕ್ಷರ ಪಿ, ದ ಪ್ರಾರಂಭದ ಅಕ್ಷರ ಡಿ ಹೆಚ್. ಈ ತರ ನಮ್ಗೆ ಸ್ವಂತ ನಮಗೆ ನಾವೇ ಹೇಳೋದಕ್ಕೆ ಬಂದ್ರೆ ಸಾಕು. ಓಕೆನಾ? ಓಕೆ ಮೇಡಮ್. ಈಗ ಜೋಡಿಸುವ ಅಕ್ಷರವನ್ನು ನೋಡೋಣವಾ ಇದೇ ಕ್ಲಾಸ್ನಲ್ಲಿ? ನೋಡೋಣ ಮೇಡಮ್. ಓಕೆ, ಈಗ ನಾವು ಸೈಡ್ ರೈಟ್ ಸೈಡ್ ಇರುವ ಬಾಕ್ಸ್ ಅನ್ನು ನೋಡೋಣ. ಯಾವ ಅಕ್ಷರಕ್ಕೆ ಯಾವ ಇಂಗ್ಲಿಷ್ ಅಕ್ಷರವನ್ನು ನಾವು ಬರೆಯಬೇಕು ಅನ್ನೋದನ್ನ ನೋಡೋಣ. ಆ ಅನ್ನುವ ಕನ್ನಡ ಅಕ್ಷರಕ್ಕೆ ಇಂಗ್ಲಿಷ್ ನಲ್ಲಿ ಎ ಅನ್ನುವ ಅಕ್ಷರವನ್ನು ಪ್ರಾರಂಭಿಸ್ತೇವೆ. ಓಕೆನಾ? ಎ ಅನ್ನುವ ಅಕ್ಷರವನ್ನು ಬರೆಯಬೇಕು. ಫಾರ್ ಎಕ್ಸಾಂಪಲ್, ಅಂಬಿಕಾ, ಅನ್ನಪೂರ್ಣ, ಅಶ್ವಿನಿ, ಈ ತರ ಹೆಸರುಗಳು ಬರೆಯುವಾಗ ಫಸ್ಟ್ ಯಾವ ಸೌಂಡ್ ಬರುತ್ತೆ ನಮಗೆ? ಆ ಅನ್ನುವ ಸೌಂಡ್ ಬರುತ್ತಲ್ವಾ. ಆ ಹೆಸರುಗಳನ್ನು ಬರೆಯುವಾಗ ಪ್ರಾರಂಭದಲ್ಲಿ ನಮಗೆ ಆ ಅನ್ನುವ ಸೌಂಡ್ ಬರುತ್ತಲ್ಲ. ಹೌದು ಮೇಡಮ್. ಆ ಸ ಅದಕ್ಕಾಗಿ ಎ. ಆ ಅದಕ್ಕೂ ಕೂಡ ಏನೇ, ಇದೇನ್ ಬಗ್ಲಿ ಪಕ್ಕದಲ್ಲಿ ಅಂದ್ರೆ ಇಲ್ಲಿ ನಾವು ಎ ಬರಿತಾ ಇರ್ತೀವಿ ಜಾಸ್ತಿ ಕಡೆ ನೋಡ್ತಾ ಇರ್ತೀವಲ್ವಾ ನಾವು. ಆ ಅಂದ್ರೆ ಒಂದೇ ಎ, ಆ ಅಂತ ಹೇಳಿ ದೀರ್ಘ ಬರ್ದಿದೀವಲ್ವಾ ಎರಡು ಮೂರು ಎ ಆ ತರ ಬರಿಬೋದಾ? ತಪ್ಪಾ ರೈಟಾ ಅನ್ನೋದು ನಮ್ಗೆ ಕನ್ಫ್ಯೂಸ್ ಇರುತ್ತಲ್ವಾ. ಸೊ ಇದರಲ್ಲಿ ಸ್ವಲ್ಪ ಲಾಜಿಕ್ ಇಟ್ಕೋಬೇಕು ನಾವು. ಓಕೆನಾ? ಆ ಅಂದ್ರೆ ನಮ್ಗೆ ಎ, ಆ ಅಂದ್ರೂ ಕೂಡ ಎ ಬರೆದ್ರೆ ಸಾಕು, ನೋ ಪ್ರಾಬ್ಲಮ್. ಓಕೆನಾ? ಎ ಬರಿಬೇಕಾಗಿದ್ದು
ಅವಶ್ಯಕತೆ ಇಲ್ಲ. ಮತ್ತೆ ಅದೇನ್ ತಪ್ಪ ತಪ್ಪ ರೈಟಾ ಅಲ್ಲ, ಏ ಅನ್ನುವ ಅಕ್ಷರ ಮಾತ್ರ ಐ ಆ ಅಂತೇಳಿ ದೀರ್ಘ ತೆರೆದಿದೀವಲ್ವ, ಅದೇ ರೀತಿಯಲ್ಲಿ ಇಂಗ್ಲಿಷ್ ನಲ್ಲಿ ಏ ಅನ್ನುವ ದೀರ್ಘ ಅಕ್ಷರ ಇಲ್ವಲ್ಲ. ಓಕೆನಾ, ಆ ಅಂದ್ರೂ ಕೂಡ ಆ ಅಂದ್ರೂ ಕೂಡ ನಾವು ಎ ಬರೆದ್ರೆ ಸಾಕು, ಡಬಲ್ ಎ ಬರೆಯುವ ಅವಸರವಿಲ್ಲ. ಓಕೆನಾ, ಬರೆದ್ರೆ ತಪ್ಪು ಒಪ್ಪು ಅನ್ನೋದಿಲ್ಲ. ಕಾಮಿಡಿ ಆಗಿ ನಾವು ಯಾರು ಯಾರ ಜೊತೆ ಏನಾದ್ರು ಫ್ರೆಂಡ್ಸ್ ಜೊತೆ ಚಾಟಿಂಗ್ ಮಾಡ್ತಾ ಇರ್ತೀವಲ್ವಾ, ಆ ತರ ದೀರ್ಘ ತೆಗೆದು ಮಾತಾಡ್ಬೇಕು ಅಂದ್ರೆ ಮಾತಾಡ್ಬೋದು, ನೋ ಪ್ರಾಬ್ಲಮ್. ಆದ್ರೆ ಇಲ್ಲ, ಅವಸರವಿಲ್ಲ, ಬರಿಬಾರ್ದು ಕೂಡ. ಓಕೆನಾ, ಆ ಅಂದ್ರೂನು ಆ ಅಂದ್ರೂನು ಸಿಂಗಲ್ ಆಗಿ ಎ ಬರೆದ್ರೆ ಸಾಕು. ಓಕೆನಾ, ನೆಕ್ಸ್ಟ್ ಈ ಕನ್ನಡದಲ್ಲಿರುವ ಅಕ್ಷರ ಈ, ಈ ಅನ್ನುವ ಅಕ್ಷರಕ್ಕೆ ಇಂಗ್ಲಿಷ್ ನಲ್ಲಿ ಐ. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು, ಯಾಕಂದ್ರೆ ಡಿಫ್ರೆಂಟ್ ಆಗಿ ಬರುತ್ತಲ್ಲ. ಕನ್ನಡದಲ್ಲಿ ಈ ಅನ್ನುವ ಸೌಂಡ್ ಬರುತ್ತಲ್ವಾ, ಈ ಅನ್ನುವ ಅಕ್ಷರಕ್ಕೆ ಇಂಗ್ಲಿಷ್ ನಲ್ಲಿ ಕೂಡ ಈ ಅಂತೇಳಿ ಬರಿತಿರ್ತೀವಲ್ವಾ, ಅದನ್ನ ಬರಿಬಾರ್ದು, ತಪ್ಪು. ಓಕೆನಾ, ಈ ಅನ್ನುವ ಕನ್ನಡ ಅಕ್ಷರಕ್ಕೆ ಇಂಗ್ಲಿಷ್ ನಲ್ಲಿ ಐ ಅನ್ನುವ ಅಕ್ಷರವನ್ನು ಬರೆಯಬೇಕು. ಅದೇ ರೀತಿಯಲ್ಲಿ ಈ ದೀರ್ಘ ಈ ಅಂದಾಗ ಇಂಗ್ಲಿಷ್ ನಲ್ಲಿ ಡಬಲ್ ಇ, ಇ. ಫಾರ್ ಎಕ್ಸಾಂಪಲ್, ನಾವು ಬರೆಯುವ ಹೆಸರಿನಲ್ಲಿ ಇ ಸಿ ಅಂತೇಳಿ ದೀರ್ಘ ಅಕ್ಷರಗಳು ಬರ್ತಾ ಇರ್ತಾವಲ್ವಾ, ಪ್ರಾರಂಭದ ಅಕ್ಷರ ಈ ಕಡೆ ನೋಡ್ತಾ ಇದ್ದೀವಿ, ಅದಕ್ಕೆ ಜೋಡಿಸ್ಬೇಕಲ್ವಾ ನಾವು. ಸೊ ಅದಕ್ಕಾಗಿ ಈ ಅನ್ನುವ ಸೌಂಡ್ ಬಂದಲ್ಲಿ ನಮಗೆ ಡಬಲ್ ಇ, ಈ ಅನ್ನುವ ಕನ್ನಡ ಅಕ್ಷರಕ್ಕೆ ಡಬಲ್ ಇ ಬರೀಬೇಕು. ಅದೇ ರೀತಿಯಲ್ಲಿ ಉ, ಉ ಅನ್ನುವ ಅಕ್ಷರಕ್ಕೆ ಇಂಗ್ಲಿಷ್ ನಲ್ಲಿ ಯು. ಓಕೆನಾ, ಉ ಅನ್ನುವ ಅಕ್ಷರಕ್ಕೆ ಯು, ಊ ಅನ್ನುವ ಅಕ್ಷರಕ್ಕೆ ಡಬಲ್ ಓ. ಕಲ್ತಿರ್ಬೇಕು ಅಷ್ಟೇ ಇಲ್ಲಿ. ನಾವು ಹೀಗೆ ಎಲ್ಲ ಕ್ವಶನ್ಸ್ ಹೀಗೆ ಅರೇಂಜ್ ಮಾಡ್ಕೊಂಡ್ರೆ ಏನಾಗುತ್ತೆ, ಕನ್ಫ್ಯೂಸ್ ಆಗುತ್ತೆ. ಯಾವ ಸಮಯದಲ್ಲಿ ಉಪಯೋಗಿಸ್ತೀವಿ ಅಂತೇಳಿ ಇಲ್ಲೇ ಬ್ರೇಕ್ ಆಗಬಾರ್ದು. ಅವು ಈಗ ನಾವು ಫಸ್ಟ್ ಯಾವ ಅಕ್ಷರಕ್ಕೆ ಯಾವ ಅಕ್ಷರ, ಕನ್ನಡದಲ್ಲಿರುವ ಯಾವ ಅಕ್ಷರಕ್ಕೆ ಯಾವ ಇಂಗ್ಲಿಷ್ ಅಕ್ಷರವನ್ನು ಜೋಡಿಸಬೇಕು ಅನ್ನೋದನ್ನ ಮಾತ್ರ ಇಲ್ಲಿ ನೋಡ್ತಾ ಇದೀವಿ ಅಮ್ಮ. ಓಕೆನಾ, ಯಾಕಂದ್ರೆ ಇದು ಯಾವಾಗ ಬರುತ್ತೆ, ಇದು ಯಾವಾಗ ಉಪಯೋಗಿಸ್ಬೇಕು, ಇವೆರಡು ಸೇರಿಸ್ಬೇಕಾ ಅವೆರಡು ಸೇರಿಸ್ಬೇಕಾ, ನಾವ್ ಇಲ್ಲಿ ಏನ್ ಕಲಿತಾ ಇದ್ದೀವಿ. ಈಗ ಫಸ್ಟ್ ಪಾಯಿಂಟ್, ಅಕ್ಷರ ಅಕ್ಷರಗಳನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಬರೆಯಬೇಕು ಅನ್ನೋದನ್ನ ಮಾತ್ರ ಕಲಿತಾ ಇದೀವಲ್ವಾ. ಸೊ ಅದಕ್ಕಾಗಿ ನಾವು ಅಕ್ಷರ ಅಕ್ಷರಗಳನ್ನು ಇಂಗ್ಲಿಷ್ ನಲ್ಲಿ, ಈ ಅಕ್ಷರನ್ನು ಈ ಕನ್ನಡ ಅಕ್ಷರವನ್ನು ಇಂಗ್ಲಿಷ್ ನಲ್ಲಿ ಡಬಲ್ ಓ. ಅದೇ ತರ ಎ, ಎ ಕನ್ನಡ ಅಕ್ಷರವನ್ನು ಇಂಗ್ಲಿಷ್ ನಲ್ಲಿ ಇ. ಮತ್ತೆ ನಾವು ಎ ಅಂತ ಉಚ್ಚರಿಸುತ್ತೇವಲ್ವಾ, ಇಂಗ್ಲಿಷ್ ನಲ್ಲಿ ಕೂಡ ಎ ಅನ್ನುವ ಅಕ್ಷರ ಇದೆಯಲ್ಲ ಅಂತೇಳಿ ನಾವು ಎ ಇಡ್ತೀವ, ಇಡಬಾರ್ದು, ಆತರ ಇಡಬಾರ್ದು. ನಾವು ಸೌಂಡ್ ಇಡ್ಬೇಕು ಇಲ್ಲಿ, ನಾವು ಯಾವ ಅಕ್ಷರಕ್ಕೆ ಯಾವ ಅಕ್ಷರವನ್ನು ಜೋಡಿಸಬೇಕು, ಯಾವ ಅಕ್ಷರವನ್ನು ಬರೆಯಬೇಕು. ಎ ಅನ್ನುವ ಕನ್ನಡ ಅಕ್ಷರಕ್ಕೆ ಇ ಅನ್ನುವ ಇಂಗ್ಲಿಷ್ ಅಕ್ಷರವನ್ನು ಬರೆಯಬೇಕು. ಅದೇ ರೀತಿ ಎ, ಮತ್ತೆ ಎ ಅಂತೇಳಿ ದೀರ್ಘ ತೆಗೆದಿದೀವಲ್ವಾ ನಾವು, ಇದೇ ತರ ಈ ಇ ಅಂತ ಡಬಲ್ ಇ ಬರಿತೀವಿ ಅಂದ್ರೆ ಏನಾಗುತ್ತೆ, ಇ ಆಗುತ್ತೆ ಅದು. ಸೊ ಎ, ಎರಡು ಅಕ್ಷರಗಳಿಗೆ ನಾವು ಒಂದೇ ಸಿಂಗಲ್ ಇ ಬರೆದ್ರೆ ಸಾಕು, ಅದು ದೀರ್ಘ ಎ ಇರಬಹುದು ಎ ಇರಬಹುದು, ಯಾವ್ದಾದ್ರು ಸರಿ, ಎರಡರಲ್ಲಿ ಯಾವ್ದು ಬಂದ್ರೂ ಕೂಡ ನಮಗೆ ಈ ಬರೆದ್ರೆ ಸಾಕು. ನೆಕ್ಸ್ಟ್ ಐ, ಐ ಅನ್ನುವ ಕನ್ನಡ ಅಕ್ಷರಕ್ಕೆ ಇಂಗ್ಲಿಷ್ ನಲ್ಲಿ ವೈ. ಇಲ್ಲಿ ಕೂಡ ಕನ್ಫ್ಯೂಸ್ ಆಗ್ತೀವಲ್ವಾ ನಾವು, ಇಂಗ್ಲಿಷ್ ನಲ್ಲಿ ಐ ಅನ್ನೋ ಅಕ್ಷರ ಇದೆಯಲ್ಲ, ಕನ್ನಡ ಐ ಅನ್ನುವ ಅಕ್ಷರಕ್ಕೆ ಐ ಅಂತೇಳಿ ಜೋಡಿಸ್ತೇವೆ, ಐ ಅಂತೇಳಿ ಬರಿಬಹುದಾ ಅಂತೇಳಿ ಡೌಟ್ ಇರುತ್ತೆ, ಐ ಅನ್ನುವ ಅಕ್ಷರ ಬರೆಯಬಾರದು. ಓಕೆನಾ, ಅದು ಯಾವುದು ಏನು, ನಾವ್ ಇಲ್ಲಿ ಏನ್ ಕಲಿತಾ ಇದೀವಿ, ಪದೇ ಪದೇ ನೆನಪಿಸ್ಕೊಳ್ಬೇಕು, ನಾವು ಕನ್ನಡದಲ್ಲಿರುವ ಹೆಸರುಗಳನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಬರೆಯಬೇಕು ಅನ್ನೋದನ್ನ ಮಾತ್ರ ಕಲಿತಾ ಇದೀವಿ. ಇದು ಕನ್ನಡ ಟು ಇಂಗ್ಲಿಷ್, ಅದು ಕೂಡ ರೈಟಿಂಗ್ ಇಂಗ್ಲಿಷ್. ಇಂಗ್ಲಿಷ್ ಟು ಇಂಗ್ಲಿಷ್ ಬೇರೆ, ಮತ್ತೆ
ಅದು ರೂಟೇ ಚೇಂಜ್ ಓಕೆನಾ ನಾವು ಅಲ್ಲಿಗೆ ಹೋಗ್ತಾ ಇಲ್ಲ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಫಸ್ಟ್ ಇದನ್ನ ನಾವು ಪೂರ್ತಿಯಾಗಿ ಕಲ್ತಿರಬೇಕು ಇದರಲ್ಲಿ ಒಂದು 50% ನಾಲೆಜ್ ನಾವು ಅದರಲ್ಲಿ ಉಪಯೋಗಿಸ್ಕೊಂಡು ಅದರಲ್ಲಿ ಮತ್ತೆ ಮುಂದೆಜ್ಜೆ ಹಾಕ್ತಾ ಹೋಗೋಣ ಓಕೆ ಮೇಡಂ ಐ ಅನ್ನುವ ಕನ್ನಡ ಅಕ್ಷರಕ್ಕೆ ವೈ ಓ ಅನ್ನುವ ಕನ್ನಡ ಅಕ್ಷರಕ್ಕೆ ಓ ಸೇಮ್ ಇದು ಏನ್ ಈಸಿ ನಮಗೆ ಡೌಟ್ ಏನಿಲ್ಲ ಪ್ಲಸ್ ನಮಗೆ ಕನ್ಫ್ಯೂಸ್ ಕೂಡ ಆಗಲ್ಲ ಓಕೆನಾ ಅದೇ ರೀತಿಯಲ್ಲಿ ಓ ಓ ಅಂತ ಎರಡು ಸಾರಿ ನಾವು ದೀರ್ಘ ಹೇಳಿದ್ರೆ ದೀರ್ಘ ಹೇಳ್ತೀವಲ್ವಾ ನಾವು ಇಲ್ಲಿ ಓ ಅಂತೇಳಿ ಎರಡು ಬರಿತೀವಿ ಅಂತ ಕನ್ಫ್ಯೂಸ್ ಆಗಬಾರ್ದು ಮತ್ತೆ ಡಬಲ್ ಓ ಬರೆದ್ರೆ ಊ ಆಗುತ್ತೆ ಓ ಓ ಈ ಎರಡು ಕನ್ನಡ ಅಕ್ಷರಗಳಿಗೆ ಸಿಂಗಲ್ ಓ ಬರೆದ್ರೆ ಸಾಕು ಓಕೆ ನೆಕ್ಸ್ಟ್ ಔ ಔ ಅನ್ನುವ ಕನ್ನಡ ಅಕ್ಷರಕ್ಕೆ ಓ ಮತ್ತು ಡಬ್ಲ್ಯೂ ಈ ಎರಡು ಸೇರಿಸಿದ್ರೇನೆ ನಮಗೆ ಔ ಅನ್ನುವ ಅಕ್ಷರವನ್ನು ಇಂಗ್ಲಿಷ್ ನಲ್ಲಿ ಬರೆಯಲು ಸಾಧ್ಯ ಓಕೆನಾ ಈಗ ಅಕ್ಷರಗಳನ್ನೆಲ್ಲ ನೋಡಿದೀವಲ್ವಾ ಹಾ ಏನಾದ್ರೂ ಡೌಟ್ ಇದೆಯಾ ನಿಮ್ಗೆ ಇಲ್ಲ ಮೇಡಮ್ ಇಲ್ಲ ಇಲ್ಲ ಓಕೆ ಏನ್ ಡೌಟ್ ಇಲ್ಲ ನಿಮ್ಗೆ ಈಗ ನಾವು ಜೋಡಿಸುವ ಪದ್ಧತಿ ನೋಡೋಣವಾ ಮೇಡಮ್ ಈಗ ಸಿಂಗಲ್ ಸಿಂಗಲ್ ಆಗಿ ಇಷ್ಟಕ್ಕೆ ಕ್ಲಾಸ್ ಸಾಕು ನನಗೆ ಅಂದ್ರೆ ಓಕೆ ಇಲ್ಲ ಮುಂದೆ ಹೋಗೋಣ ನೋಡೋಣ ಈಸಿ ಆಗಿದೆ ಅಂದ್ರೆ ನೆಕ್ಸ್ಟ್ ನೋಡೋಣ ಈಗ ಏನಾಯ್ತು ನಾವು ಬಿಡಿ ಬಿಡಿಯಾಗಿ ಈ ಅಕ್ಷರಗಳನ್ನು ಕಲ್ತಿದ್ದೇವಲ್ವಾ ಇವನ್ನ ನಾವು ಜೋಡಿಸಿ ಯಾವ ಅಕ್ಷರ ಪೂರ್ತಿಯಾಗಿ ರೆಡಿ ಆಗುತ್ತೆ ಅನ್ನೋದನ್ನ ಇಲ್ಲಿ ನಾವು ನೋಡ ಪೂರ್ತಿ ಅಕ್ಷರವನ್ನು ಈಗ ನೆಕ್ಸ್ಟ್ ಪೇಪರ್ ನಲ್ಲಿ ನೋಡೋಣ ಈಗ ಬಿಡಿ ಬಿಡಿಯಾಗಿ ಕಲ್ತಿದ್ದೇವೆ ಅದನ್ನ ಯಾವ ತರ ಜೋಡಿಸಬೇಕು ಅನ್ನೋದನ್ನ ಇಲ್ಲಿ ನೋಡ್ತಾ ಇದೀವಿ ನಾವು ಇಲ್ಲಿ ನೋಡಿ ಯಾವ ಅಕ್ಷರಕ್ಕಾದ್ರೂ ಸರಿ ತಲೆಕಟ್ಟು ಇದೆಯಲ್ಲ ಆ ತಲೆಕಟ್ಟು ಪ್ಲಸ್ ಆ ಅನ್ನುವ ಅಕ್ಷರ ನೋಡ್ತಾ ಇದೀವಲ್ವ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಕಾಣುವ ಕೆಳಗಡೆ ಕಾಣಿಸ್ತಾ ಇದಾವಲ್ಲ ಅಕ್ಕ ಗ ಚ ಈಗ ಇಷ್ಟಕ್ಕೆ ಮುಂಚೆ ನೋಡಿದಿವಲ್ವಾ ಯಾವ ಅಕ್ಷರಕ್ಕಾದ್ರೂ ಸರಿ ತಲೆಕಟ್ಟಿದೆಯಲ್ಲ ಎಲ್ಲ ಅಕ್ಷರಗಳಿಗೆ ತಲೆಕಟ್ಟಿದೆ ಕ ಆಗ್ಬೋದು ಗ ಆಗ್ಬೋದು ಚ ಆಗ್ಬೋದು ತಲೆಕಟ್ಟು ಇರುವ ಅಕ್ಷರ ತಲೆಕಟ್ಟು ಇರುವ ಅಕ್ಷರ ಅಂತೇಳಿ ನಾವು ಗುರುತಿಸಿದ್ದೇವೆ ಅದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಯಾವ ಅಕ್ಷರ ಬರೆಯಬೇಕು ಅ ಅನ್ನುವ ಸೌಂಡ್ಗೆ ಯಾವ ಅಕ್ಷರ ಎ ಅನ್ನುವ ಇಂಗ್ಲಿಷ್ ಅಕ್ಷರ ಅನ್ನೋದು ಕನ್ಫರ್ಮ್ ಆಗಿದೆಯಲ್ಲ ಮೇಲೆ ಕಲ್ತಿದೀವಲ್ವ ನಾವು ಹೌದು ಮೇಡಮ್ ಸೊ ಈಗ ನಾವು ನೋಡೋಣ ಕ ಅನ್ನುವ ಅಕ್ಷರದಲ್ಲಿ ನಮಗೆ ತಲೆಕಟ್ಟು ಇದೆಯಾ ದೀರ್ಘ ಇದೆಯಾ ಗುಡಿ ಇದೆಯಾ ಏನಿದೆ ಹೇಳಿ ತಲೆಕಟ್ಟಿದೆ ಮೇಡಮ್ ಸೊ ತಲೆಕಟ್ಟು ಅಕ್ಷರಗಳಿಗೆ ಏನ್ ಮಾಡ್ಬೇಕಿಲ್ಲಿ ಎ ಅನ್ನುವ ಅಕ್ಷರವನ್ನು ಜೋಡಿಸಬೇಕು ಓಕೆನಾ ಸೊ ಆದ್ರಿಂದ ಕ ಅನ್ನುವ ಅಕ್ಷರಕ್ಕೆ ಪ್ರಾರಂಭದ ಅಕ್ಷರಕ್ಕೆ ಅದರಲ್ಲಿ ತಲೆಕಟ್ಟಿದೆಯಲ್ಲ ಆದ ಕಾರಣ ನಾವು ಪಕ್ಕದಲ್ಲಿ ಎ ಅನ್ನು ಜೋಡಿಸ್ತಾ ಇದ್ದೀವಿ ಇನ್ನೊಂದು ಈಸಿ ಮೆಥಡ್ ಏನ್ ಅನ್ಬೇಕು ಅಂದ್ರೆ ನಾವು ಉಚ್ಚರಿಸುವ ಅಕ್ಷರದ ಸೌಂಡ್ ಗಮನಿಸ್ಬೇಕು ಕ ಅಂತೀರ ಕ ಅಂತೀರ ಕಿ ಅಂತೀರ ಕೀ ಅಂತೀರ ಕು ಅಂತೀರಾ ಈ ತರ ನಾವು ಸೌಂಡ್ಸ್ ಒಂದ್ಸಲ ನಾವು ಉಚ್ಚರಿಸಿ ನೋಡ್ಬೇಕು ಓಕೆನಾ ಈಗ ನಾವು ಉಚ್ಚರಿಸುವ ಅಕ್ಷರದಲ್ಲಿ ಯಾವ ಸೌಂಡ್ ಇದೆ ಕ ಸೌಂಡ್ ಇದೆಯಲ್ಲ ಹೌದು ಮೇಡಮ್ ಅದಕ್ಕಾಗಿ ನಾವು ಎ ಅನ್ನು ಜೋಡಿಸ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಗ ಅನ್ನುವ ಅಕ್ಷರಕ್ಕೆ ಪ್ರಾರಂಭದ ಅಕ್ಷರ ಜಿ ಯಾಕಂದ್ರೆ ನಾವು ಕಲ್ತಿದೀವಲ್ವಾ ಆಲ್ರೆಡಿ ನೋಡಿದೀವಲ್ವ ಸೊ ಪ್ರಾರಂಭದ ಅಕ್ಷರ ಜಿ ಈ ಗ ಅನ್ನುವ ಅಕ್ಷರದಲ್ಲಿ ಅ ಅನ್ನುವ ಸೌಂಡ್ ಬರ್ತಾ ಇದೆ ಅದಕ್ಕಾಗಿ ನಾವು ಎ ಅಕ್ಷರವನ್ನು ಜೋಡಿಸ್ತಾ ಇದ್ದೀವಿ ಸೊ ಜಿ ಎ ಜೋಡಿಸಿದಾಗ ನಮಗೆ ಪೂರ್ತಿ ಅಕ್ಷರ ಗ ಆಯ್ತಲ್ವಾ ಚ ಚ ಅನ್ನುವ ಅಕ್ಷರದಲ್ಲಿ ನಮಗೆ ಅ ಅನ್ನುವ ಸೌಂಡ್ ಬರ್ತಾ ಇದೆ ಈ ಚ ಅನ್ನುವ ಅಕ್ಷರಕ್ಕೆ ನಾವು ಪ್ರಾರಂಭದ ಅಕ್ಷರ ಏನ್ ಕಲ್ತಿದೀವಿ ಸಿ ಎಚ್ ಅನ್ನುವ ಅಕ್ಷರವನ್ನು ನಾವು ಚ ಅನ್ನುವ ಅಕ್ಷರಕ್ಕೆ ಪ್ರಾರಂಭದ ಅಕ್ಷರ ಕಲ್ತಿದ್ದೇವೆ
ಸೊ ಆ ಅನ್ನುವ ಸೌಂಡ್ ಗೆ ಏನ್ ಇಡ್ತಾ ಇದೀವಿ ಇಲ್ಲಿ ಎ ಅಕ್ಷರವನ್ನು ಜೋಡಿಸ್ತಾ ಇದೀವಿ. ಅರ್ಥ ಆಯ್ತಲ್ಲ? ಇದೇ ರೀತಿಯಲ್ಲಿ ಪ್ರತಿಯೊಂದು ಅಕ್ಷರ ಇವೇ ಕಂಟಿನ್ಯೂ ಆಗ್ತಾ ಇರುತ್ತೆ ನಮ್ಗೆ. ಓಕೆನಾ? ಈಗೇನು ನಾವು ಹೊಸದಾಗಿ ಕ ಕಾ ಕಿ ಕಿ ಕಂ ಕಹ ಗಾಗಿ ಗಿ ಗಮ್ ಗಹ ಅದ್ರ ಕೆಳಗಡೆ ಮತ್ತೆ ಇಂಗ್ಲಿಷ್ ಕಾಗೆ ಕೆ ಎ ಕಾಗೆ ಕೆ ಎ ಅಂತೇಳಿ ಈ ತರ ಮತ್ತೆ ನಾವು ಬಿಡಿ ಬಿಡಿಯಾಗಿ ಒಂದೊಂದಾಗಿ ಒಂದೊಂದಾಗಿ ಕ್ಷ ಜ್ಞ ವರೆಗೆ ಕಲಿಬೇಕು. ಟೈಮ್ ಹಿಡಿಯುತ್ತಲ್ವಾ? ನಾವು ಅಮ್ಮಹವರಿಗೆ ಈ ಅಕ್ಷರಗಳಿಗೆ ಜೋಡಿಸಿದ್ರೆ ಸಾಕು, ಎಲ್ಲ ಅಕ್ಷರ ಕಾಕಿಗೆ ಗುಣಿತ ಅಕ್ಷರಗಳು ಬಂದಾಗೆ. ಓಕೆನಾ? ಇಲ್ಲೇ ಇದೆಯಲ್ಲ ನಮ್ಗೆ ಜ ಅನ್ನುವ ಅಕ್ಷರಕ್ಕೆ ಪ್ರಾರಂಭದ ಅಕ್ಷರ ಏನು? ಜೆ. ಜೆ. ಸೊ ಆ ಅನ್ನುವ ಸೌಂಡ್ ಬರ್ತಾ ಇದೆ, ತಲಕಟ್ಟಿದೆ ಈ ಅಕ್ಷರಕ್ಕೆ. ಸೊ ಆ ಅನ್ನುವ ಸೌಂಡ್ ಬರ್ತಾ ಇದೆ, ಆಗ ಏನ್ ಮಾಡ್ಬೇಕು ನಾವು? ಎ ಅಕ್ಷರವನ್ನು ಜೋಡಿಸ್ಬೇಕು. ಪ್ರಾರಂಭದ ಅಕ್ಷರಕ್ಕೆ ಎ ಜೋಡಿಸ್ಬೇಕಾ, ಎ ಜೋಡಿಸ್ಬೇಕಾ ಅಥವಾ ಐ ಜೋಡಿಸ್ಬೇಕಾ ಅನ್ನೋದನ್ನ ನಾವು ನೆನ್ಪಿಟ್ಕೊಂಡ್ರೆ ಸಾಕು. ಓಕೆನಾ? ಓಕೆ. ಟ ಅನ್ನುವ ಅಕ್ಷರ ಮತ್ತೆ ಇಲ್ಲಿ ತಲಗಟ್ಟಿ ಇದೆಯಾ ಇಲ್ಲವಲ್ಲ, ನಾವು ಟ ಅನ್ನೋ ಅಕ್ಷರಕ್ಕೆ ಅಲ್ಲಿ ಸೌಂಡ್ ನೋಡ್ಬೇಕಲ್ವಾ? ಸೊ ಟ ಅನ್ನುವ ಅಕ್ಷರಕ್ಕೆ ಪ್ರಾರಂಭದ ಅಕ್ಷರ ಟಿ, ಎ ಇಲ್ಲಿ ಆ ಅನ್ನುವ ಸೌಂಡ್ ಬರ್ತಾ ಇದೆ, ಅದಕ್ಕಾಗಿ ನಾವು ಎ ಜೋಡಿಸ್ತಾ ಇದೀವಿ. ಆಗ ಪೂರ್ತಿಯಾಗಿ ಟ ಅನ್ನುವ ಅಕ್ಷರಕ್ಕೆ ಟಿ ಎ ಟ. ಅದೇ ರೀತಿಯಲ್ಲಿ ಡ, ಡ ಪ್ರಾರಂಭದ ಅಕ್ಷರ ಡಿ, ಆ ಸೌಂಡ್ ಬರ್ತಾ ಇದೆ ಅದಕ್ಕಾಗಿ ಎ. ಸೊ ಪೂರ್ತಿ ಡ ಅನ್ನುವ ಕನ್ನಡ ಅಕ್ಷರಕ್ಕೆ ಡಿ ಎ ಡ. ನ ಎನ್ ಎನ್ ನ, ತ ಟಿ ಹೆಚ್ ಎ ತ, ದ ಡಿ ಹೆಚ್ ಎ ದ, ಎನ್ ಎ ನ. ಓಕೆನಾ? ಪ ಪಿ ಎ ಪ ಪ್ರಾರಂಭದ ಅಕ್ಷರ ಮತ್ತು ಉಚ್ಚರಿಸುವ ಸೌಂಡ್ ಅಕ್ಷರ ಎರಡನ್ನು ಜೋಡಿಸಿ ನಾವೇನ್ ಮಾಡ್ತಾ ಇದೀವಿ, ಪೂರ್ತಿ ಅಕ್ಷರವನ್ನು ಬರಿತಾ ಇದ್ದೀವಿ. ಬ ಪ್ರಾರಂಭದ ಅಕ್ಷರ ಬಿ, ಆ ಸೌಂಡ್ ಬರ್ತಾ ಇದೆಯಲ್ಲ ನಮ್ಗೆ ಅದಕ್ಕಾಗಿ ಎ. ಸೊ ಬ ಅನ್ನುವ ಕನ್ನಡ ಅಕ್ಷರಕ್ಕೆ ಬಿ ಎ ಬ, ಮ ಎಂ ಎ ಮ, ಯ ವೈ ಎ. ಅಲ್ಲಿ ಮೇಲಿರುವ ಪೇಪರ್ ನಾವು ಪೂರ್ತಿಯಾಗಿ ಸ್ವಂತ ಕಲ್ತ್ರೇನೆ ಇಲ್ಲಿ ನಾವು ಬೇಗ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ. ಓಕೆನಾ? ವೈ ಹೆಂಗ್ ಬಂತು, ಎ ಹೆಂಗ್ ಬಂತು, ಆರ್ ಹೆಂಗ್ ಬಂತು ಅಂತೇಳಿ ಇಲ್ಲಿ ಡೌಟ್ ಆಗ್ಬಾರ್ದು, ಅಲ್ಲೇ ಡೌಟ್ ಹಾಕೋಬೇಕು, ಅದು ಅಲ್ಲೇ ಕಲ್ತ್ ಬಿಡ್ಬೇಕು. ಓಕೆನಾ? ರಾ ಆರ್ ಎ ರಾ, ರಾ ಹೆಂಗ್ ಬಂತು ಅಂದ್ರೆ ರಾ ಅನ್ನುವ ಅಕ್ಷರ ಪ್ರಾರಂಭದ ಅಕ್ಷರ ಏನು? ಆರ್. ಆ ಅನ್ನುವ ಸೌಂಡ್ಗೆ ಎ ಅಕ್ಷರ. ಸೊ ಅದಕ್ಕಾಗಿ ನಾವು ಎರಡನ್ನ ಜೋಡಿಸ್ತಾ ಇದ್ದೀವಿ. ರ ಅನ್ನುವ ಕನ್ನಡ ಅಕ್ಷರಕ್ಕೆ ಆರ್ ಎ ರ, ಲ ಎಲ್ ಎ ಲ, ವ ವಿ ಎ ಮತ್ತು ಡಬ್ಲ್ಯೂ ಎ. ವಿ ಎ ಬರ್ಬೋದು ಅಥವಾ ಡಬ್ಲ್ಯೂ ಎ ಕೂಡ ಬರಿಬೋದು, ಆಯಾ ಸಂದರ್ಭ ಯಾವುದು ಏನು ಯಾವ ಸಂದರ್ಭದಲ್ಲಿ ಯಾವ ವಿ ಎ ಬರಿಬೇಕಾ ಅಥವಾ ಡಬ್ಲ್ಯೂ ಎ ಬರಿಬೇಕಾ ಅನ್ನೋದನ್ನ ಆಗ ನೋಡೋಣ. ಓಕೆನಾ? ಶ ಪ್ರಾರಂಭದ ಅಕ್ಷರ ಎಸ್ ಎಚ್, ಆ ಅನ್ನುವ ಉಚ್ಚಾರಣೆಗೆ ನಮ್ಗೆ ಎ. ಸೊ ಶ ಅನ್ನುವ ಕನ್ನಡ ಅಕ್ಷರಕ್ಕೆ ಎಸ್ ಎಚ್ ಎ, ಶ ಎಸ್ ಎಚ್ ಎ, ಸ ಎಸ್ ಎ. ಇಲ್ಲಿ ಎಸ್ ಎಚ್ ಎ ಇಲ್ವಲ್ಲ, ಸ ಒತ್ತಿ ಹೇಳ್ತಾ ಇದೀವ ಇಲ್ವಲ್ಲ. ಸೊ ಸ ಅನ್ನುವ ಅಕ್ಷರಕ್ಕೆ ಎಸ್ ಎ, ಹ ಎಚ್ ಎ, ಲ ಎಲ್ ಎ. ಸೊ ಅರ್ಥ ಆಯ್ತಲ್ಲ? ಈಗ ನಾವು ಒಂದು ನೋಡಿದ್ರೆ ಇನ್ನೆಲ್ಲ ನಮ್ಗೆ ಅಮ್ಮ ಅವರಿಗೆ ಜೋಡಿಸ್ತಾ ಹೋಗ್ಬೇಕು, ಇಲ್ಲೇ ಇದ ನಮ್ಗೆ ಗೊತ್ತಲ್ವಾ? ಈಗೇನು ದೀರ್ಘ ಇದೆಯಲ್ಲ, ಆ ಆ ಅನ್ನುವ ಅಕ್ಷರಕ್ಕೆ ಕೂಡ ಎ ಅಂತ ಹೇಳಿ ನಾವು ನೋಡ್ಕೊಂಡಿದೀವಲ್ವಾ? ಸೊ ಕ ಗ ಚ ಜ ಇದೆಯಲ್ಲ ಇದ್ರಲ್ಲಿ, ಈಗ ಸೇಮ್ ಇದೆ ಯಾಕಂದ್ರೆ ನಾವು ಡಬಲ್ ಎ ಬರ್ದಿಲ್ವಲ್ಲ, ಬರಿಬಾರ್ದಲ್ವಾ? ಸೊ ಅದಕ್ಕಾಗಿ ಇದು ಕೂಡ ಸೇಮ್ ಆ ಅನ್ನುವ ಆ ಕಾವೇರಿ ಈ ತರ ಹೆಸರುಗಳು ಬರೆಯುವಾಗ ನಾವು ಪ್ರಾರಂಭದ ಅಕ್ಷರ ಏನ್ ಕಲ್ತಿದೀವಿ? ಕೆ. ಆ ಅನ್ನುವ ಸೌಂಡ್ ಬರ್ತಾ ಇದೆಯಾ, ಇಲ್ಲಿ ಯಾವ ಸೌಂಡ್ ಬರುತ್ತೆ ಆ ಅಕ್ಷರವನ್ನು ಇಲ್ಲಿ ಜೋಡಿಸ್ತಾ ಇದೀವಿ. ಓಕೆನಾ? ಇದು ಕೂಡ ಸೇಮು, ಇದೇನ್ ಡಿಫ್ರೆಂಟ್ ಇಲ್ಲ. ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆಯಲ್ಲ, ಇದನ್ನ ನೋಡೋಣ ನಾವು.
ಇಲ್ಲಿ ಏನ್ ಸೌಂಡ್ ಇದೆ ಇ ಅನ್ನುವ ಅಕ್ಷರಕ್ಕೆ ಐ ಐ ಪ್ರಾರಂಭದ ಅಕ್ಷರ ನಮ್ಗೆ ಎಲ್ಲದಕ್ಕೂ ಗೊತ್ತಲ್ಲ ನೋಡಿ ಕ ಸೊ ಅದಕ್ಕಾಗಿ ಕಿ ಅನ್ನುವ ಅಕ್ಷರಕ್ಕೆ ಅದು ಕಾ ಬರ್ಲಿ ಕಂ ಬರ್ಲಿ ಕಿ ಬರ್ಲಿ ಕೂ ಬರ್ಲಿ ಯಾವುದೇ ಆದ್ರೆ ಸರಿ ಯಾವ ಅಕ್ಷರವನ್ನಾಗ್ಲಿ ಇಲ್ಲಿ ನಾವು ಪ್ರಾರಂಭದ ಅಕ್ಷರ ಮೇನ್ ಗುರುತು ನೆನ್ಪಿಟ್ಕೋಬೇಕು ಓಕೆನಾ ಕಿ ಅನ್ನುವ ಅಕ್ಷರಕ್ಕೆ ಪ್ರಾರಂಭದ ಅಕ್ಷರ ಏನು ಕೆ ಇಲ್ಲಿ ಇ ಅನ್ನುವ ಸೌಂಡ್ ಬರ್ತಾ ಇದೆಯಲ್ಲ ಹೌದು ಮೇಡಮ್ ಬರ್ತಾ ಇದೆ ಸೊ ಆ ಐ ಇಲ್ಲಿ ಜೋಡಿಸ್ತಾ ಇದೆ ಸೊ ನಮ್ಗೆ ಏನಾಯ್ತು ಕಿ ಆಗ್ಬಿಡ್ತಲ್ಲ ಹೌದು ಮೇಡಮ್ ಹೌದು ಮೇಡಮ್ ಸೊ ಗಿ ಗಿ ಅನ್ನುವ ಕನ್ನಡ ಅಕ್ಷರಕ್ಕೆ ಪ್ರಾರಂಭದ ಅಕ್ಷರ ಏನು ಜಿ ಜಿ ಸೊ ಇಲ್ಲಿ ನಮ್ಗೆ ಇ ಅನ್ನುವ ಸೌಂಡ್ ಬರ್ತಾ ಇದೆಯಲ್ಲ ಪ್ರತಿಯೊಂದು ಅಕ್ಷರವನ್ನು ನೋಡಿ ಕಿ ಗಿ ಚಿ ಜಿ ಟಿ ಯಾವ ಅಕ್ಷರವನ್ನು ಓದಿದ್ರೆ ಕೂಡ ಇಲ್ಲಿ ಸೌಂಡ್ ಏನ್ ಬರ್ತಾ ಇದೆ ಇ ಅಂತ ಬರ್ತಾ ಇದೆಯಲ್ಲ ಸೊ ಅದಕ್ಕಾಗಿ ಯಾವ ಅಕ್ಷರ ಆದ್ರೂ ಸರಿ ಪಿ ಇ ಜಿ ಯಾವ್ದಾದ್ರೂ ಸರಿ ಇ ಅನ್ನುವ ಸೌಂಡ್ ಬರ್ತಾ ಇದೆಯಲ್ಲ ನಮ್ಗೆ ಐ ಅಕ್ಷರ ಪ್ರಾರಂಭದ ಅಕ್ಷರವನ್ನು ಮಾತ್ರ ನಾವು ನೆನ್ಪಿಟ್ಕೋಬೇಕು ಕ ಬರೆದ್ರೆ ಪ್ರಾರಂಭದ ಅಕ್ಷರ ಕೆ ಅದರಲ್ಲಿ ಇ ಸೌಂಡ್ ಬರ್ತಾ ಇದೆ ಸೊ ಅದಕ್ಕಾಗಿ ನಾವು ಐ ಜೋಡಿಸ್ತಾ ಇದೀವಿ ಅದೇ ರೀತಿಯಲ್ಲಿ ಎಲ್ಲ ನೋಡಿ ಜಿ ಜಿ ಕನ್ನಡ ಅಕ್ಷರಕ್ಕೆ ಪ್ರಾರಂಭದ ಅಕ್ಷರ ಜೆ ಇ ಅನ್ನುವ ಸೌಂಡ್ಗೆ ಇಲ್ಲಿ ಐ ಈ ಎರಡು ಜೋಡಿಸಿದ್ರೇನೆ ಜಿ ಆಯ್ತಲ್ಲ ಸೊ ಟಿ ಪ್ರಾರಂಭದ ಅಕ್ಷರ ಟಿ ಇ ಅನ್ನುವ ಸೌಂಡ್ಗೆ ಐ ಓಕೆನಾ ಯಾವ ಅಕ್ಷರವನ್ನಾದ್ರೂ ನೋಡಿ ಓಕೆ ಮೇಡಮ್ ಟಿ ಟಿ ಅನ್ನುವ ತಾಗೆ ಪ್ರಾರಂಭದ ಅಕ್ಷರ ಟಿ ಹೆಚ್ ಇ ಅನ್ನುವ ಸೌಂಡ್ಗೆ ಐ ಸೊ ಪೂರ್ತಿ ಅಕ್ಷರ ಏನು ಟಿ ಅನ್ನುವ ಕನ್ನಡ ಅಕ್ಷರಕ್ಕೆ ಟಿ ಹೆಚ್ ಐ ಟಿ ನೀ ನೀ ನಾನಾ ನೀನಿ ಅಲ್ವಾ ನಾ ಅಂದ್ರೆ ಆ ಸೌಂಡ್ ಬರ್ತಾ ಇದೆ ಎ ಜೋಡಿಸಿದ್ವಿ ನೀ ಅಂದ್ರೆ ಈ ಸೌಂಡ್ ಬರ್ತಾ ಇದೆ ಐ ಜೋಡಿಸಿದ್ವಿ ಓಕೆನಾ ಪ್ರಾರಂಭದ ಅಕ್ಷರ ಎನ್ ಸೌಂಡ್ ಉಚ್ಚಾರಣೆ ಅಕ್ಷರ ಇಲ್ಲಿ ಐ ಸೊ ನೀ ಅನ್ನುವ ಕನ್ನಡ ಅಕ್ಷರಕ್ಕೆ ಎನ್ ಐ ನೀ ಆಯ್ತಲ್ವಾ ಈ ಎಲ್ಲ ಅಕ್ಷರಗಳು ಟಿ ಡಿ ಸಿ ಪಿ ಪಿ ಐ ಪಿ ಬಿ ಬಿ ಐ ಬಿ ಲಿ ಎಲ್ ಐ ಲಿ ಸಿ ಎಸ್ ಐ ಸಿ ಎಸ್ ಐ ಹೆಂಗ್ ಬಂತು ಅಂದ್ರೆ ಪ್ರಾರಂಭದ ಅಕ್ಷರ ಮತ್ತು ಇಲ್ಲಿ ಸೌಂಡ್ ಬರುವ ಅಕ್ಷರ ಎರಡು ಸೇರಿಸಿ ನಾವು ಇಲ್ಲಿ ಉಚ್ಚರಿಸುವ ಅಕ್ಷರಕ್ಕೆ ಕೂಡ ನಾವು ಇಲ್ಲಿ ಒಂದು ಅಕ್ಷರ ಇಡ್ತಾ ಇದೀವಲ್ವಾ ಶಿ ಎಸ್ ಹೆಚ್ ಪ್ರಾರಂಭದ ಅಕ್ಷರ ಐ ಸೌಂಡ್ ಅಕ್ಷರ ಇಲ್ಲಿ ನಾವು ಅದೇ ತರ ನೆನ್ಪಿಟ್ಕೊಂಡು ಹೋಗೋಣ ಓಕೆನಾ ಓಕೆ ಮೇಡಮ್ ಇಲ್ಲಿವರೆಗೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದೆಯಲ್ಮ ಹೌದು ಮೇಡಮ್ ಅರ್ಥ ಆಗಿದೆ ಈ ಪುಸ್ತಕ ನೋಡ್ಕೊಂಡು ನೀವು ಒಂದ್ಸಲ ಚೆನ್ನಾಗಿ ಈ ಔ ಅನ್ನುವ ಅಕ್ಷರದಲ್ಲಿ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮತ್ತೆ ನೋಡೋಣ ಓಕೆನಾ ಜಸ್ಟ್ ಒಂದ್ ಎರಡು ಎಕ್ಸಾಂಪಲ್ ಹೇಳಿ ಬಿಟ್ಕೊಂಡ್ಬಿಟ್ರೆ ನಮ್ಗೆ ಚೆನ್ನಾಗಿ ನೆನ್ಪಿರೋಲ್ಲ ಓಕೆನಾ ಹಲವಾರು ಎಕ್ಸಾಂಪಲ್ಸ್ ನೋಡಿದ್ರೇನೆ ನಮ್ಗೆ ಚೆನ್ನಾಗಿ ನೆನ್ಪಿರುತ್ತೆ ಓಕೆ ಓಕೆ ಮೇಡಮ್ ಈಗ ಅರ್ಥ ಆಯ್ತಲ್ಲ ನಿಮ್ಗೆ ಏನ್ ಮಾಡ್ತಾ ಇದೀವಿ ಇಲ್ಲಿ ಮೇಲೆ ಕ್ಲಾಸ್ ನಲ್ಲಿ ನಾವು ಅಕ್ಷರ ಅಕ್ಷರಗಳನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಬರೆಯಬೇಕು ಅನ್ನೋದನ್ನು ಇಲ್ಲಿ ಮೊದಲನೇ ಪದ್ಧತಿಯಾಗಿ ನಾವು ತಿಳ್ಕೊಳ್ತಾ ಇದೀವಿ ಯಾವ ಅಕ್ಷರಕ್ಕೆ ಯಾವ ಇಂಗ್ಲಿಷ್ ಅಕ್ಷರವನ್ನು ಬರೆಯಬೇಕು ಇಲ್ಲಿ ನಾವು ರೈಟ್ ಸೈಡ್ ಅಂಡ್ ಲೆಫ್ಟ್ ಸೈಡ್ ನೋಡಿದಿವಲ್ವಾ ಈ ಎರಡು ಅಕ್ಷರಗಳನ್ನು ಜೋಡಿಸಿದ್ರೇನೆ ನಮಗೆ ಇಲ್ಲಿ ಒಂದು ಪೂರ್ಣ ಅಕ್ಷರ ಪೂರ್ತಿ ಅಕ್ಷರ ಆಗುವುದು ಓಕೆನಾ ಪ್ರಾರಂಭದ ಅಕ್ಷರ ಮತ್ತು ಉಚ್ಚರಿಸುವ ಸೌಂಡ್ ಇಲ್ಲಿ ನಾವು ನೋಡ್ತಾ ಇದೀವಿ ಅವೆರಡು ಜೋಡಿಸಿ ನಾವು ಒಂದು ಪೂರ್ತಿ ಅಕ್ಷರವನ್ನು ರೆಡಿ ಮಾಡಿದ್ದೇವೆ ಆ ಅಕ್ಷರಗಳು ಜೋಡಿಸಿ ನಾವು ಹೆಸರುಗಳನ್ನಾಗಿ ಇದರ ಮುಂದೆಜ್ಜೆ ಹೋಗೋಣ ಓಕೆನಾ ಓಕೆ ಮೇಡಮ್ ಓಕೆ ಏನಾದರೂ ಡೌಟ್ ಇದೆಯಾ ಇಲ್ಲಿ ನಿಮ್ಮಲ್ಲಿ ಇಲ್ಲ ಮೇಡಮ್ ಇಲ್ಲ ಓಕೆ